ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ನೆಕ್ಸ್ಟ್ ಯಲಾಪುರ ಯಲ್ಲಾಪುರದಲ್ಲಿ ಬಿಜೆಪಿಯಿಂದ ಶಿವರಾಮ್ ಹೆಬ್ಬಾರ್ ಸ್ಪರ್ಧೆ ಕಾಂಗ್ರೆಸ್ ನಿಂದ ವಿ ಎಸ್ ಪಾಟೀಲ್ ಸ್ಪರ್ಧೆಯಲ್ಲಿದ್ದಾರೆ ಪಾಟೀಲ್ ಹಿಂದೆ ಬಿಜೆಪಿಯಲ್ಲಿ ಇದ್ರು ಈಗ ಉಲ್ಟಾ ಕಾಂಗ್ರೆಸ್ ಅವರು ಬಿಜೆಪಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಇದಾರೆ ಶಿವರಾಮ್ ಹೆಬ್ಬಾರ್ ಚತುರ ರಾಜಕಾರಣಿ ವಿ ಎಸ್ ಪಾಟೀಲ್ ಅಷ್ಟೊಂದು ಸ್ಮಾರ್ಟ್ ಇಲ್ಲ ಸೊ ಇಲ್ಲ ಅದೇನು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣಹಣಿ ಆಗ್ತಾ ಇದೆ ಪಾರ್ಟಿ ಚೇಂಜಸ್ ಕಾರ್ಯಕರ್ತರು ಅಂದ್ರೆ ವಿರೋಧ ಮಾಡ್ತಿದವ್ರನ್ನ ನಾಯಕರು ಅವರೆಲ್ಲ ಸೊ ಎಲ್ಲಾ ಅಪುರದಲ್ಲಿ ಇದು ಯಾರ ಅಪುರ ಅಂತ ಪ್ರಶ್ನೆ ಮಾಡಂಗಾಗಿದೆ ಯಾರು ಗೆಲ್ತಾರ ವಿಷ್ಣು ಹ ಅದು ಒಂದೇನ ಅವನು ವೈಯಕ್ತಿಕ ಅಭಿಪ್ರಾಯ ಬಟ್ ಫೈಟ್ ಮತ್ತೆ ಗೆದ್ದು ಹೋಗ್ಬೇಕು ಅಂತ ಅನ್ಕೊಂಡವ್ರೆ ವಿಧಾನಸೌಧಕ್ಕೆ ವಿ ಎಸ್ ಪಾಟೀಲ್ ಅವರನ್ನ ತಡೆಯುವಂತ ಶಕ್ತಿ ವಿಚಾರದಲ್ಲಿ ಸ್ವಲ್ಪ ಕೊರತೆ ಕಾಣ್ತಿದೆ ಟೈಮ್ ಇದೆಯಲ್ಲ ನೋಡ ಏನಾಗತ್ತೆ ಅಂತ ಎಸ್ ವೀಕ್ಷಕರೇ ಇದು ಉತ್ತರ ಕನ್ನಡ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಬಿಜೆಪಿ ನಾಲ್ಕರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಕಾಂಗ್ರೆಸ್ ಎರಡು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಇದು ಕರ್ನಾಟಕ ಟಿವಿಯ ಏಪ್ರಿಲ್ ತಿಂಗಳ ಫೈನಲ್ ಸರ್ವೆಯ ರಿಪೋರ್ಟ್ ಎಸ್ ವೀಕ್ಷಕರೇ ಕರಾವಳಿ ಕರ್ನಾಟಕದ ಹತ್ತೊಂಬತ್ತು ಕ್ಷೇತ್ರಗಳು ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಮೂರು ಜಿಲ್ಲೆಗಳಲ್ಲಿ ಎಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಎಸ್ ದಕ್ಷಿಣ ಕನ್ನಡ ಎಂಟು ಜಿಲ್ಲೆ ಎಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಆರಲ್ಲಿ ಮುನ್ನಡೆ ಇದೆ ಕಾಂಗ್ರೆಸ್ ಒಂದರಲ್ಲಿ ಮುನ್ನಡೆ ಇದೆ ಇಂಡಿಪೆಂಡೆಂಟ್ ಕೂಡ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಉಡುಪಿ ಜಿಲ್ಲೆಯ ಐದು ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರಗಳಲ್ಲಿ ಬಿಜೆಪಿ ನಾಲ್ಕರಲ್ಲಿ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ಕೊಂಡಿದೆ ಉತ್ತರ ಕನ್ನಡ ಜಿಲ್ಲೆ ಆರು ಕ್ಷೇತ್ರಗಳಲ್ಲಿ ಎಸ್ ಉತ್ತರ ಕನ್ನಡ ಆರಲ್ಲಿ ಬಿಜೆಪಿ ನಾಲ್ಕು ಕಾಂಗ್ರೆಸ್ ಎರಡು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಈ ಮೂಲಕ ಕರಾವಳಿ ಕರ್ನಾಟಕದ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ವೀಕ್ಷಕರೇ ಹದಿನಾಲ್ಕರಲ್ಲಿ ಬಿಜೆಪಿ ನಾಲ್ಕರಲ್ಲಿ ಕಾಂಗ್ರೆಸ್ ಹಾಗೆ ಇಂಡಿಪೆಂಡೆಂಟ್ ಒಂದು ಕ್ಷೇತ್ರಗಳಲ್ಲಿ முன்னடைய கார்த்து கொண்டாரு இது கர்நாடக டிவிய ஏப்ல அந்த அந்திம ஃபைனல் சர்வைய